ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮನವರೆ, ನೀವೇನು ಮಾತಾಡಲ್ಲ? ಕ್ಷಮಿಸಿ ಕೌನ್ಸಿಲರ್ ಸಾಹೇಬ್, ನಿನ್ನೆ ಆದ ಗಲಾಟೆಯಿಂದ ಮತ್ತೆ ಕಾಲೋನಿಯಲ್ಲಿ ರಾತ್ರಿ ಒಡೆದಾಟ ಆಯ್ತು. ಅದರಿಂದ ತುಂಬಾ ಜನ ಕಾಲೋನಿಯವರು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ. ಈ ತರ ಸಮಸ್ಯೆ ಪ್ರತಿ ಸಲ ಎಲೆಕ್ಷನ್ ಬಂದಾಗ್ಲೂ ಆಗ್ತಾನೆ ಇರುತ್ತೆ. ಅದಕ್ಕೆ ನಮ್ ನಮ್ಮಲ್ಲೇ ವೈಮನಸ್ ಬೇಡ ಅಂತ ಎಲ್ರು ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಇವ್ರ ಎಲ್ರ ನಿರ್ಧಾರಕ್ಕೆ ನನ್ನ ಒಪ್ಪಿಗೆನೂ ಇದೆ. ನಿಮ್ಮೆಲ್ಲಾರನ್ನು ನಂಬಿ ಎಂ ಎಲ್ ಎ ಸ್ಥಾನ ಕಾಂಟೆಸ್ಟ್ ಮಾಡ್ತೀನಿ. ನೀವೆಲ್ಲರೂ ನನ್ನ ಶಕ್ತಿ, ನೀವೇ ನನ್ನ ಕೈ ಬಿಟ್ರೆ ಹೇಗೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ, ಎಲ್ಲ ತೀರ್ಮಾನ ಆಗೋಗ್ಬಿಟ್ಟದೆ. ನಾವೇನು ಬೇರೆಯವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇಲ್ಲ ಸಾಹೇಬ್ರೆ. ಬೇರೆಯವ್ರಿಗೂ ಆಗ್ತಿಲ್ಲ, ನಿಮಗೂ ಆಗ್ತಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸಾಹೇಬ್ರೆ, ಇದು ನಮ್ಮ ಕಾಲೋನಿಯರ್ ಎಲ್ಲರ ತೀರ್ಮಾನ ಅಷ್ಟೇ. ನೀವು ಓಟ್ ಬನ್ನಿ ಸಾಹೇಬ್. ಸುಮನವ್ರೆ, ನೀವೇನು? ಕ್ಷಮಿಸಿ ಸಾಹೇಬ್ರೆ, ಕಾಲೋನಿಯವ್ರ ನಿರ್ಧಾರದ ವಿರುದ್ಧ ನಾನು ಹೋಗಕ್ಕಾಗಲ್ಲ. ರಾಜಕೀಯ ನಮ್ಗೆ ಆಗ್ಬರಲ್ಲ. ಸುತ್ರಾಮ್ ಅದ್ರ ಸವಾಸಕ್ಕೆ ನೀನು ಹೋಗ್ಬೇಡ ಅಂದ್ರೆ ಎಷ್ಟು ಹೇಳಿದ್ರು ಕೇಳಲ್ಲ ಕಣಶಾಂತ. ಇತ್ತೀಚಿನ ರಾಜಕೀಯದ ವಿದ್ಯಮಾನಗಳು ಯಾಕೋ ಅವನಿಗೆ ತುಂಬಾ ಆಲೋಚನೆ ಮಾಡಂಗ್ ಮಾಡಿದೆ. ಸಾಲದಕ್ಕೆ ಅವ್ನ ನಿಷ್ಠಾವಂತ ಕಾರ್ಯಕರ್ತ ಒಬ್ಬ ಬೆಂಕಿ ಹಾಕೊಂಡು ಸುಟ್ಟಮೇಲಂತೂ ತೇಟ್ ಹುಚ್ಚಿನ ತರನೇ ಆಗೋಗಿದ್ದಾನೆ. ನೀನ್ ಟೆನ್ಷನ್ ಮಾಡ್ಕೋಬೇಡಪ್ಪ, ಚಿಕ್ಕ ವಯಸ್ಸಿಂದ ನಾನು ನೀನ್ ನೋಡ್ತಾ ಇದ್ದೀನಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ಮಾಡ್ಕೋತೀಯ. ಏನಾದ್ರು ಹೇಳಮ್ಮ, ನಿತ್ಯ ನಿಮ್ಮ ಅಪ್ಪನಿಗೆ ಸ್ವಲ್ಪ ಸಮಾಧಾನ ಹೇಳಮ್ಮ. ಅಗೋ ಅವನೇ ಬಂದ. ಏನೋ ತೀರ್ಥ, ಯಾಕಷ್ಟು ಟೆನ್ಷನ್ ಆಗೋದೆ? ನಮಗೂ ಟೆನ್ಷನ್ ಕೊಟ್ಟೆ, ಏನ್ ವಿಷಯ? ಆ ಕಾಲೋನಿ ಜನರನ್ನ ನಂಬಿ ಏನೇನೆಲ್ಲ ಮಾಡಿದೆ. ದಿನಕ್ಕೊಂದು ಉಡುಗೊರೆ, ದಿನಕ್ಕೊಂದು ಅಭಿವೃದ್ಧಿ ಕೆಲಸ, ಕಷ್ಟ ಅಂದಾಗ ಕೈ ಹಿಡಿದೆ. ನಮ್ಮನೆ ಕೆಲಸ ಮಾಡಿಲ್ಲ ಅಂದ್ರು ಅವ್ರು ಪ್ರತಿಯೊಂದು ಕೆಲ್ಸನು ತಲೆ ಮೇಲೆ ಹೊತ್ಕೊಂಡು ಚಾಚು ತಪ್ಪದೆ ಮಾಡಿದೆ. ಆದ್ರೆ ಈಗ ಅವರೇ ನನ್ ಕೈ ಬಿಡ್ತಾ ಇದಾರೆ. ಕೈ ಬಿಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಅರ್ಥ ಆಗಂಗ್ ಹೇಳಪ್ಪ. ಎಲೆಕ್ಷನ್ ಬಾಯ್ಕಾಟ್ ಮಾಡ್ತಿದಾರಪ್ಪ. ಬಾಯ್ಕಾಟ್ ಮಾಡಿದಾರ? ಕೋಪ ಮಾಡ್ಕೋಬೇಡಿ, ಅವ್ರು ನಿಮ್ಮನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಪರಿಸ್ಥಿತಿ ತಿಳಿಯಾದ್ರೆ ಎಲ್ಲ ಸರಿ ಆಗುತ್ತೆ. ಏನ್ ಸರಿ ಹೋಗುತ್ತೆ? ಎಲೆಕ್ಷನ್ಗೆ ಒಂದ್ ತಿಂಗಳು ಉಳಿದಿಲ್ಲ. ಎಲ್ಲಾರು ಸೇರಿ ಬಹಿಷ್ಕಾರ ಹಾಕಿದ್ರೆ ಅಲ್ಲಿಗೆ ನನ್ ಕತೆ ಮುಗೀತು. ಹೋಗ್ಲಿ ಬಿಡಪ್ಪ, ಜನರು ಓಟ್ ಹಾಕ್ಲಿಲ್ಲ ಅಂತ ನಾವ್ ನಿಶ್ಚಿತಾರ್ಥ ನಿಲ್ಸಕ್ ಆಗತ್ತಾ? ಬಾ ಹೋಗಿ ರಿಂಗ್ ತಗೊಂಬರಣ. ನಾನ್ ಮೊದ್ಲೇ ಹೇಳಿದೀನಿ, ನಂಗ್ ರಾಜಕೀಯ ಮುಖ್ಯ. ಎಂ ಎಲ್ ಎ ಆಗದೆ ನನ್ ಗುರಿ, ಆಮೇಲೆ ಮದ್ವೆ ಮಿಕ್ಕಿದ್ದು ಎಲ್ಲ. ಹಾಗಾದ್ರೆ ಈಗ ನಂಗ್ ಮದ್ವೆನು ಬೇಡ, ಏನು ಬೇಡ. ನೀನ್ ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಕಡೆ. ನೋಡೋ ಶಾಂತು, ನನ್ನ ಹಣೆ ಬಾರ ನೋಡು, ಯಾರಿಗೆ ಹೇಳ್ಕೊಳ್ಳಿ ನಾನು. ನೋಡ್ರೋ, ಇದು ಚರಂಡಿ ಪೈಪು, ಇದು ಕುಡಿಯ ನೀರಿಂದು,
ಎರಡನ್ನು ಹೊಡೆದಾಕ್ರ, ಚರಂಡಿ ನೀರು ಕುಡಿಯ ನೀರು ನುಗ್ಲಿ. ನನಗ್ ಬಿದ್ದು ಒಂದೊಂದು ಒದೆಗೂ ತಕ್ಕ ಶಾಸ್ತಿ ಆಗ್ಬೇಕು ಅಂತಂದ್ರೆ ನಾಳೆ ಈ ಕಾಲೋನಿಲಿ ಹೆಣಗಳ ರಾಶಿನೇ ಬೀಳ್ಬೇಕು, ಬೀಳುತ್ತೆ. ಅಲ್ಲ ಕಾಶಿ, ನಾವ್ ಇದನ್ ಮಾಡೋದ್ರಿಂದ ಏನ್ ಉಪಯೋಗ ಅಂತೀನಿ? ಚರಂಡಿ ನೀರು ಕುಡಿಯ ನೀರಿಗ್ ನುಗ್ಬೇಕು, ಅದನ್ ಕುಡಿದು ಈ ಕಾಲೋನಿಯವರೆಲ್ಲ ಸಾಯ್ಬೇಕು. ಹೋಗ ಹೇಳ್ದಷ್ಟು ಮಾಡು. ನನ್ ಮೇಕೆ ಕೈ ಮಾಡ್ತೀರಾ, ನಾಳೆ ಸಾಯ್ತಿರಲ್ಲ. ಆಗ ಗೊತ್ತಾಯ್ತದೆ, ಆಸ್ಪತ್ರೆ ಖರ್ಚಿಗೂ ಕಾತಿಲ್ದಂಗೆ ಮನೆ ಮುಂದೆ ಬಂದು ಕಾಲಿಡ್ಕೊಂಡು ಕೊಡೋ ಅಂತ ಬೇಡ್ಕತ್ತಿರಲ್ಲ. ಆಗ ಆಗ ನಿಮ್ ಮಕ್ಕದ ಮೇಕೆ ಬುಕ್ ಅಂತ ಉಗಿತೀನಿ. ಸುಮ್ನವ್ರೆ, ನಾನ್ ಯಾರಂತ ಗೊತ್ತು ಮೇಡಮ್? ಕೌನ್ಸಿಲರ್ ಸಾಹೇಬ್ರನ್ ಮದ್ವೆ ಆಗೋರಲ್ವ? ಬನ್ನಿ ಕುತ್ಕೊಳ್ಳಿ. ಏನ್ ಮೇಡಮ್ ಇಷ್ಟು ದೂರ ಬಂದಿದ್ದು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಸುಮ್ನವ್ರೆ. ಹೇಳಿ. ತೀರ್ಥ ಅವರು ನನಗೆ ಇತ್ತೀಚೆಗೆ ಪರಿಚಯ, ಆದ್ರೆ ನಿಮ್ ಕಾಲೋನಿ ಜನರಿಗೆ ಅವ್ರಿಗೆ 5 ವರ್ಷದಿಂದ ಪರಿಚಯ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡಿದ 4 ದಿನಕ್ಕೆ ಅವ್ರ ಎಂತ ಗುಣವಂತ ಅನ್ನೋದು ಅರ್ಥ ಆಯ್ತು. ದಿನದ 24 ಗಂಟೆನೂ ನಿಮ್ ಕಾಲೋನಿ ಜನರ ಸಮಸ್ಯೆಗಳನ್ನ ದೂರ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ನೀವೆಲ್ಲ ಎಲೆಕ್ಷನ್ ಬಾಯ್ಕಾಟ್ ಮಾಡಿ ಅವ್ರಿಗೆ ತುಂಬಾ ನೋವು ಕೊಟ್ಬಿಟ್ರು. ನಿಜ ಹೇಳ್ತೀನಿ, ನಮ್ ಮದ್ವೆ ಮಾತುಕತೆ ಕೂಡ ಅವ್ರು ನಮಗೆ 5 ನಿಮಿಷನೂ ಟೈಮ್ ಕೊಟ್ಟಿಲ್ಲ. ಆದ್ರೆ ನಿಮ್ ಕಾಲೋನಿ ಕೆಲ್ಸಕ್ಕಾಗಿ ಅವ್ರು ದಿನ ಪೂರ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋ ಆ ವ್ಯಕ್ತಿ ಜೀವನದಲ್ಲಿ MLA ಆಗ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದಾರೆ. ಅವ್ರ ನಂಬಿಕೆನೆ ನೀವು ಮತ್ತೆ ಈ ಕಾಲೋನಿ ಜನರು. ಈಗ ನೀವೇ ಅವ್ರ ಕೈ ಬಿಡ್ತಿದ್ದೀರಾ, ಇದು ತಪ್ಪಲ್ವಾ? ತೀರ್ಥ ಅವ್ರ ಆಸೆ ಏನ್ ಗೊತ್ತಾ ಸುಮ್ನವ್ರೆ? MLA ಆಗಿ 100 ಜನರಿಗೆ ಒಳ್ಳೇದ್ ಮಾಡೋದು. ಅದೆಲ್ಲ ಇವಾಗ ನಿಂತ ಹೋಗಲ್ವಾ? ಯೋಚನೆ ಮಾಡಿ. ಖಂಡಿತ ಮೇಡಮ್, ನೀವ್ ಹೇಳಿದ್ದೆಲ್ಲ ಸತ್ಯ. ಕೌನ್ಸಿಲರ್ ಸಾಹೇಬ್ರು MLA ಆಗ್ಬೇಕು, ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡ್ಬೇಕು. ಆದ್ರೆ ಈಗ ಆಗಿರೋ ನಿರ್ಧಾರ ನಂದಲ್ಲ, ನಮ್ ಕಾಲೋನಿಯವ್ರ ನಿರ್ಧಾರ ಜೊತೆ ನಾನ್ ನಿಂತಿದ್ದೀನಿ ಅಷ್ಟೇ. ಹಾಗಾದ್ರೆ ನಿರ್ಧಾರ ಮಾಡಿರೋ ಜನರ ಹತ್ರ ನೀವ್ ಮಾತಾಡ್ಬೋದಲ್ವಾ? ಅವ್ರ ಮನ್ಸನ್ನ ಬದಲಾಯಿಸ್ಬೋದಲ್ವಾ? ನಮ್ಗೋಸ್ಕರ 5 ವರ್ಷ ಸೇವೆ ಮಾಡಿರೋ ವ್ಯಕ್ತಿಗೆ ನಾವ್ ಏನಾದ್ರೂ ಮಾಡೋ ಸಮಯ ಬಂದಿದೆ, ಅದನ್ನ ಮಾಡ್ಬೇಕು ಅಂತ ಹೇಳಿ ಒಪ್ಸದಲ್ವಾ? ಇದುವರೆಗೂ ಯಾವ ಕೌನ್ಸಿಲರ್ಗಳು, ಯಾವ ಮಂತ್ರಿಗಳು ತಾವೇ ಖುದ್ದಾಗಿ ಮುಂದೆ ನಿಂತು ಪರಿಹಾರದ ಹಣನ ಜನಗಳಿಗೆ ತಲುಪೋ ಹಾಗೆ ಮಾಡಿದಾರೆ ಹೇಳಿ? ಆ ಕೆಲ್ಸನ ತೀರ್ಥ ಅವ್ರು ಮಾಡಿಲ್ವಾ? ಸುಮ್ನವ್ರೆ, ನೀವೆಲ್ಲ ಹೀಗ್ ಹಿಂದೆ ಸರಿದ್ರೆ ಶ್ರೀದೇವಿ ಕಾಲೋನಿ ಅನ್ನೋ ಒಂದ್ ಕುಟುಂಬ ಒಬ್ಬ ಯಜಮಾನನ್ ಕಳ್ಕೊಳ್ಳುತ್ತೆ, ನಿಮ್ ಕಷ್ಟಕ್ಕಾಗೋ ಒಬ್ಬ ಬಂಧನ್ ಕಳ್ಕೊಳ್ಳುತ್ತೆ. ನಿಜ ಮೇಡಮ್, ನಮ್ಮಿಂದ ತಪ್ಪಾಗಿದೆ, ಆದ್ರೆ ನಾನೇನು ಮಾಡೋ ಸ್ಥಿತಿಲಿಲ್ಲ. ನನಗಂತೂ ಭಯ ಆಗ್ತಿದೆ ಸುಮ್ಮಿ, ಎಲ್ಲರೂ ಮೂರ್ಛೆ ಹೋಗ್ತಿದ್ದಾರೆ, ಮಕ್ಳ ಪರಿಸ್ಥಿತಿ ಅಂತೂ ನೋಡಕ್ ಆಗ್ತಿಲ್ಲ. ಅಣ್ಣ ಏನಾಯ್ತು? ಅಣ್ಣ ಮಗು ಹುಷಾರಿಲ್ಲ, ಬೇಗ ಕರ್ಕೊಂಡ್ ಬನ್ನಿ, ನಾನು ಬರ್ತೀನಿ. ಏನಾಯ್ತು, ಏನಾದ್ರು ಹೆಲ್ಪ್ ಬೇಕಾ? ಪರವಾಗಿಲ್ಲ ಮೇಡಮ್, ನೀವ್ ಮನೆಗೆ ಹೋಗಿ, ನಾನು ನೋಡ್ಕೊಂತೀನಿ. ಅಣ್ಣ ಬೇಗ ಬನ್ನಿ ಅತ್ತೆ. ಏನ್ ಹೇಳ್ತಾ ಇದೆ ತೀರ್ಥ? ನೀನ್ ಗೆಲ್ಲಬೇಕು ಅಂದ್ರೆ ಆ ಶ್ರೀದೇವಿ ಕಾಲೋನಿ ಓಟ್ಗಳು ಬಹಳ ಮುಖ್ಯ, ಅವರೇ ಎಲೆಕ್ಷನ್ ಬಾಯ್ಕಾಟ್ ಮಾಡಿದ್ರೆ ನೀನೇ ಗೆಲ್ತೀಯ.
ಸರ್ ಹೇಳಿದ್ನಲ್ಲ, ರಾಜೇಶನ್ ವಿಚಾರವಾಗಿ ಜನರು ತುಂಬಾ ಸೀರಿಯಸ್ ಆಗಿದ್ದಾರೆ. ಅದು ಅಲ್ಲದೆ ಆ ವಿರೋಧ ಪಕ್ಷದವ್ರು ಮಾಡಿದ ಎಡ್ವರ್ಟಿಂದ ಜನರು ಎಲೆಕ್ಷನ್ ಮೇಲೆ ರಾಜಕೀಯ ನಾಯಕರ ಮೇಲೆ ಭರವಸೆ ಕಳ್ಕೊಂಡಿದ್ದಾರೆ. ನೋನೋ, ಈ ವಿಷಯ ಏನಾದ್ರೂ ಸಿಎಂ ಕಿವಿಗೆ ಬಿದ್ರೆ ಈಗಾಗಿರೋ ನಿರ್ಧಾರಗಳು ಬದಲಾಗಬಹುದು. ನಿನಗೆ ಎಂಎಲ್ಎ ಟಿಕೆಟ್ ಕೈ ತಪ್ಪಬಹುದು. We'll be right back.